ನಮಸ್ತೆ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಪುಳಿಯೋಗರೆ ಅಂದರೆ ಹುಣಸೆ ಹಣ್ಣು ಬಳಸೋದು ಕಾಮನ್ನು ಇವತ್ತು ನಾನು ಪುಳಿಯೋಗರೆನ ಟೊಮ್ಯಾಟೊ ಹಣ್ಣನ್ನು ಬಳಸಿ ರೆಡಿ ಮಾಡ್ತಾ ಇದ್ದೀನಿ ಇದು ತುಂಬಾ ಯೂನಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಹುಣಸೆ ಹಣ್ಣಿನ ಬದಲು ಟೊಮ್ಯಾಟೊ ಬಳಸೋದ್ರಿಂದ ಹೆಚ್ಚು ನ್ಯೂಟ್ರಿಷಿಯಸ್ ಕೂಡ ಹೌದು ಆಮೇಲೆ ಸುಲಭವಾಗಿ ಕಡಿಮೆ ಟೈಮಲ್ಲಿ ರೆಡಿ ಮಾಡ್ಕೊಳ್ಬೋದು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ ಹಾಗಾದರೆ ತಡ ಮಾಡೋದು ಬೇಡ ಶುರು ಮಾಡಿಬಿಡೋಣ ಟೊಮ್ಯಾಟೊ ಪುಳಿಯೋಗರೆಗೆ ಆರು ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ನೋಡಿ ಇದನ್ನು ಈ ಥರ ನಾಲ್ಕು ಹೋಳ್ ಥರ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಮೂರು ಫಾರಂ ಟೊಮ್ಯಾಟೊ ಹೆಚ್ಚು ನಾಟಿ ಟೊಮ್ಯಾಟೊ ಸ್ವಲ್ಪ ಹುಳಿ ಇರುತ್ತಲ್ವ ಹಾಗಾಗಿ ಅದನ್ನು ಜಾಸ್ತಿ ತೊಗೊಂಡಿದ್ದೀನಿ ಫಾರಂ ಟೊಮ್ಯಾಟೊ ಮೂರು ಸಾಕು ಟೇಸ್ಟ್ಗೋಸ್ಕರ ಇದನ್ನು ಮೂರು ತೊಗೊಂಡಿದ್ದೀನಿ ಈ ಥರ ಸೀಳ್ಕೊಂಡು ನಾಲ್ಕು ಭಾಗ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಇದನ್ನು ಇವಾಗ ಗ್ರೈಂಡ್ ಮಾಡಿಕೊಳ್ಬೇಕು ಟೊಮ್ಯಾಟೋನ ಒಂದು ಡ್ರಾಪು ನೀರು ಹಾಕ್ದೇ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕುದಿಯೋದಕ್ಕೆ ಇಡೋಣ ಇದಕ್ಕೆ ಒಂದು ಅಚ್ಚು ಬೆಲ್ಲ ಹಾಕ್ತಾ ಇದ್ದೀನಿ ಹುಣಸೆ ಹಣ್ಣು ಪುಳಿಯೋಗರೆಗೆ ಹಾಕಿದಷ್ಟು ಬೆಲ್ಲ ಇದಕ್ಕೆ ಹಾಕೋದು ಬೇಡ ಯಾಕೆಂದರೆ ಫಾರಂ ಟೊಮೆಟೋನಲ್ಲಿ ಸಾಕಷ್ಟು ಸಿಹಿ ಅಂಶನೂ ಇರೋದ್ರಿಂದ ಸ್ವಲ್ಪ ಕಡಿಮೆಯಾಗಿ ಹಾಕ್ತಾ ಇದ್ದೀನಿ ಉಪ್ಪು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ ಧನಿಯ ಅರ್ಧ ಬಟ್ಲಷ್ಟು ಹುರಿದು ಇಟ್ಕೊಂಡಿದ್ದೀನಿ ಜೀರಿಗೆ ಎರಡು ಟೀ ಸ್ಪೂನಷ್ಟು ಅದನ್ನು ಹುರಿದಿಟ್ಕೊಂಡಿದ್ದೀನಿ ಹುರಿದಿಟ್ಕೊಂಡಿರೋ ಉದ್ದಿನಬೇಳೆ ಕಡಲೆಬೇಳೆ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಕಾಳುಮೆಣಸು ಮತ್ತು ಒಣಮೆಣಸಿನಕಾಯಿ ಬ್ಯಾಡಗಿ ಸ್ವಲ್ಪ ಗುಂಟೂರು ಮೆಣಸಿನಕಾಯಿ ಎರಡನ್ನು ಹುರಿದಿಟ್ಕೊಂಡಿರೋದು ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಿವಾಗ ಟೊಮ್ಯಾಟೊ ಚೆನ್ನಾಗಿ ಕುದ್ದಿದೆ ನೋಡಿ ಇಷ್ಟು ಗಟ್ಟಿಯಾಗಿ ಆಗಿದೆ ಈಗ ಪುಡಿ ಮಾಡಿ ಇಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿಕೊಂಡು ಎಷ್ಟು ಹಿಡಿಯುತ್ತೋ ಅಷ್ಟು ಸೇರಿಸ್ಬೋದು ಇನ್ನು ಉಳಿದಿದ್ದು ಹಾಗೆ ಇಟ್ಕೊಂಡು ಇನ್ನೊಂದು ಸಲ ಮಾಡ್ಕೊಳ್ಳೋದಕ್ಕೆ ಬಳಸ್ಬೋದು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ಅಚ್ಚ ಖಾರದ ಪುಡಿನ ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ಸಾರಿನ ಖಾರಿನ ಖಾರದ ಪುಡಿನೂ ಇದಕ್ಕೆ ಸೇರಿಸ್ಬೋದು ಕೊಬ್ಬರಿ ಹಾಕ್ತಾ ಇದ್ದೀನಿ ಆ ಪುಳಿಯೋಗರೆಗೆ ಅನ್ನ ಕಲಿಸುವಾಗ ಕೊಬ್ಬರಿ ಮತ್ತು ಎಳ್ಳು ಪುಡಿ ಎಲ್ಲ ಹಾಕ್ತಾ ಇದ್ದೆ ಇದನ್ನು ಬಹಳ ದಿವಸ ಏನು ಸ್ಟೋರ್ ಮಾಡೋಕ್ಕಾಗಲ್ಲ ಸ್ವಲ್ಪ ಇರೋದ್ರಿಂದ ಗೊಜ್ಜಲ್ಲೇ ಎಲ್ಲನೂ ಸೇರಿಸ್ತಾ ಇದ್ದೀನಿ ಇದು ಕಪ್ಪಿ ಎಳ್ಳು ಪುಡಿ ಎಳ್ಳನ್ನು ಹುರಿದು ಪುಡಿ ಮಾಡಿಟ್ಕೊಂಡಿರೋದು ಸೊ ಇವಾಗ ಗೊಜ್ಜು ರೆಡಿ ಆಯಿತು ಮೇಲೆ ಇನ್ನೊಂದು ಒಗ್ಗರಣೆ ಕೊಡೋಣ ಈ ಸ್ಟೇಜಲ್ಲಿ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಅಥವಾ ಖಾರ ಎಲ್ಲ ಕಡಿಮೆ ಇದ್ದರೆ ಸೇರಿಸ್ಬೋದು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಆಯಿತು ಇದನ್ನು ಗೊಜ್ಜಲ್ಲಿ ಈಗ ಸೇರಿಸ್ತಾ ಇದ್ದೀನಿ ರೆಡಿ ಮಾಡ್ಕೊಂಡಿರೋ ಅನ್ನ ಉದುರುದ್ರಾಗಿದೆ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಎಷ್ಟೇ ಗೊಜ್ಜಲ್ಲಿ ಉಪ್ಪು ಹಾಕಿದ್ರೂ ಅನ್ನ ಕಲಿಸುವಾಗ ಸ್ವಲ್ಪ ಮೇಲೆ ಉಪ್ಪು ಹಿಡಿಯುತ್ತೆ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಬೋದು ಈಗ ಗೊಜ್ಜನ್ನ ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ
ಬಜ್ಜು ಇನ್ನೂ ಸ್ವಲ್ಪ ಹಿಡಿಸುತ್ತೆ, ಇನ್ನೊಂಚೂರು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಟೊಮ್ಯಾಟೊ ಪುಳಿಯೋಗರೆ ತುಂಬಾ ಸುಲಭವಾಗಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋವಂಥದ್ದು. ಪುಳಿಯೋಗರೆ ಪುಡಿ ಮನೆಯಲ್ಲಿ ರೆಡಿ ಇದ್ಬಿಟ್ರೆ ಬಹಳನೇ ಫಾಸ್ಟಾಗಿ ಮಾಡ್ಕೊಳ್ಬಹುದು. ನೀವು ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.